ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ವಿಡಿಯೋಗೆ ಸ್ವಾಗತ. ನಾನು ಒಂದು ಮುಖ್ಯವಾದಂತಹ ವಿಷಯವನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಅದೇನಂತಂದರೆ, ರಾಮಜನ್ಮ ಭೂಮಿ ಅಯೋಧ್ಯೆಯಲ್ಲಿ ಬಾಲರಾಮನ ಶಂಕುಸ್ಥಾಪನೆ ಮಾಡಿದಾಗ ಅಲ್ಲಿ ಟನ್ನುಗಟ್ಟಲೆ ಅಕ್ಷಿಂತೆಯನ್ನು ತಯಾರು ಮಾಡಿಟ್ಟುಕೊಂಡಿದ್ದಾರಂತೆ. ಆ ಅಕ್ಷಿಂತೆ ಕಾಳನ್ನು ಮೋದಿಜಿ ಅವರು, ಪ್ರಧಾನಮಂತ್ರಿಯಾದಂತಹ ಮೋದಿಜಿಯವರು, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಈ ಅಕ್ಷಿಂತೆ ಕಾಳನ್ನು ತಲುಪಬೇಕು ಅಂತ ಹೇಳಿದ್ದಾರಂತೆ. ಹಾಗಾಗಿ ತಮ್ಮ ತಮ್ಮ ಬಾಗಿಲಿಗೆ ಯಾವಾಗ ಬೇಕಾದರೂ ಬಂದು ತಲುಪಬೋದು ಅಕ್ಷಿಂತೆ. ಯಾರಾದರೂ ಬಂದು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ಬೋದು. ಹಾಗಾಗಿ ನೀವು ಆ ಅಕ್ಷಿಂತೆ ಕಾಳು ಮನೆಗೆ ಬಂದು ತಲುಪಕ್ಕೆ ಮುಂಚೆ ತಾವು ಸ್ವಲ್ಪ ನಿಮ್ಮ ಮನೆಯಲ್ಲೇ ಅಕ್ಷಿಂತೆಯನ್ನು ಮಾಡಿಟ್ಕೊಂಡಿರಬೇಕು. ಅದು ಹೇಗೆಂತಂದರೆ, ಅಕ್ಷಿಂತೆಗೆ ನೀರನ್ನು ಹಾಕ್ದಿರಾ, ಸ್ವಲ್ಪ ಅಕ್ಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ತುಪ್ಪವನ್ನು ಬೆರೆಸಿ ಆ ಮೂರನ್ನು ನೀವು ಅಕ್ಷಿಂತೆ ತಯಾರು ಮಾಡಿ ಒಂದು ಡಬ್ಬಿನಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಒಂದು ಬೋವಲಲ್ಲಿ, ಚಿಕ್ಕ ಬೋವಲಲ್ಲಿ ಇಟ್ಕೊಂಡಿರಿ. ಸ್ವಲ್ಪ ಅಕ್ಷಿಂತೆ ಕಾಳು ರೆಡಿ ಮಾಡಿ ಇಟ್ಕೊಂಡಿರಿ ನೀವು. ಅವರು ಅಕ್ಷಿಂತೆಯನ್ನು ನಿಮ್ಮ ಮನೆಗೆ ಬಾಗಿಲಿಗೆ ಬಂದಾಗ ಆ ಅಕ್ಷಿಂತೆ ಕಾಳನ್ನು ನೀವು ಮಾಡಿರುವಂತಹ ಅಕ್ಷಿಂತೆಯ ಒಳಕ್ಕೆ ಹಾಕಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಕೊಡ್ತಾರೆ, ಜಾಸ್ತಿ ಕೊಡಲ್ಲ. ಅಷ್ಟನ್ನು ನೀವು ಇದರೊಳಕ್ಕೆ ಬೆರೆಸ್ಕೊಳ್ಳಿ. ಬೆರೆಸ್ಕೊಂಡು ದೇವ್ರ ಮುಂದೆ ಇಟ್ಟಿರಿ. ಮತ್ತು 22ನೇ ತಾರೀಕು ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡಿದಾಗ ಸೋಮವಾರ ಬರುತ್ತೆ 22ನೇ ತಾರೀಕು. ಆವತ್ತಿನ ದಿನ ಮನೆಯೆಲ್ಲ ಶುಚಿ ಮಾಡಿಕೊಂಡು ಒಂದು ತುಳಸಿ ಗಿಡವನ್ನು ನೀವು ಸ್ಥಾಪನೆ ಮಾಡಿಟ್ಕೊಂಡಿರಿ. ಇಲ್ಲ ಅಂದರೆ ಮುಂಚೆನೇ ಇರೋರು ಇಟ್ಕೊಂಡಿರಿ. ನಿಮ್ಮ ಮನೆಯಲ್ಲಿ ಆ ಅಕ್ಷಿಂತೆ ಕಾಳನ್ನು ದೇವ್ರ ಗುಡಿಯಲ್ಲಿಟ್ಟು ಪೂಜೆ ಮಾಡಿ. ಆವತ್ತು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡಿ, ಪೂಜೆಯ ನಂತರ ಎರಡು ದೀಪ ಮನೆಯ ದೇವ್ರ ಮುಂದೆ ಹಚ್ಚಿ, ಇನ್ನು ಎರಡು ದೀಪ ಮನೆಯ ಬಾಗಿಲು ಮುಂದೆ ಹಚ್ಚಿ, ಇನ್ನು ಒಂದು ದೀಪ ತುಳಸಿ ಗಿಡದ ಮುಂದೆ ಹಚ್ಚಿ ಎಲ್ಲರಿಗೂ ಪೂಜೆ ಮಾಡಿ ಈ ಅಕ್ಷಿಂತೆ ಕಾಳನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ತಲೆಯ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಮಕ್ಕಳಿಗೆ ಆಶೀರ್ವಾದ ಮಾಡಿ. ತಂದೆ ತಾಯಿಯಾದಂಥವರಾಗಲಿ, ದೊಡ್ಡವರು ಯಾರೇ ಇರಲಿ, ಮಕ್ಕಳಿಗೆ ಸ್ವಲ್ಪ ಅಕ್ಷಿಂತೆ ಕಾಳನ್ನು ಹಾಕಿ ಆಶೀರ್ವಾದ ಮಾಡಿ. ಶ್ರೀರಾಮನ ಆಶೀರ್ವಾದ ನಿಮ್ಮಕ್ಕೆ ಯಾವತ್ತಿಗೂ ಸಿಗಲಿ ಅಂತ ನೀವು ಬೇಡಿಕೊಂಡು ಹಾಕಿ, ಮತ್ತು ನೀವು ಸ್ವಲ್ಪ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ದೇವರನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷಿಂತೆ ಕಾಳನ್ನು ಹಾಕ್ಕೊಳ್ಳಿ. ಮತ್ತು ನೆಲಕ್ಕೆ ಬಿದ್ದ ಅಕ್ಷಿಂತೆ ಕಾಳನ್ನು ಪರಕೆ ತಗೊಂಡು ಗುಡಿಸಬಾರ್ದು. ಅದನ್ನು ನೆಲಕ್ಕೆ ಬಿದ್ದಿರುವಂಥ ಅಕ್ಷಿಂತೆ ಕಾಳನ್ನು ಎಲ್ಲನೂ ಕೂಡ ಬಟ್ಟೆಯಿಂದ ಎಲ್ಲ ಒಂದು ಕಡೆ ಒಟ್ಟು ಕೂಡಿಸ್ಕೊಂಡು ಆ ಅಕ್ಷಿಂತೆ ಕಾಳನ್ನು ತೆಗೆದುಕೊಂಡು ಹೋಗಿ ತುಳಸಿ ಗಿಡದ ಬುಡದಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ, ದೇವರ ಆಶೀರ್ವಾದ ಸಿಗುತ್ತೆ ಅಂತ ನಾವು ಹೇಳಬಯಸುತ್ತೇವೆ. ದೇವರು ನಿಮ್ಮೆಲ್ಲರಿಗೂ ಸುಖ ಸಂತೋಷದಿಂದ ತುಂಬ ಚೆನ್ನಾಗಿ, ಆರಾಮಾಗಿ, ಸೌಕರ್ಯವಾಗಿ, ಆಯುಷು ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಟಿರಲಿ ಅಂತ, ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಶುಭವನ್ನು ಹಾರೈಸುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಸಂತೋಷವಾಗಿರಿ, ಆನಂದವಾಗಿರಿ. ಇಷ್ಟು ನಾವು ಹೇಳಬಯಸಬೇಕು ಅಂತ ಅಂದುಕೊಂಡಿದ್ದೆ. ಎಲ್ಲವನ್ನು ನಿಮಗಾಗಿ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಬೇಕಾಗಿ ಕೋರುತ್ತೇನೆ. ಶುಭವಾಗಲಿ, ಸಂತೋಷವಾಗಿರಿ.
ಥ್ಯಾಂಕ್ ಯು.